ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸುವ ಆದೇಶವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಜೂನ್ 19ರಂದು ಬೆಂಗಳೂರಿನಲ್ಲಿಯೂ ಬೃಹತ್ ಪ್ರತಿಭಟನೆ ನಡೆದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಒಂದು ವಾರದಿಂದ ಪ್ರತಿಭಟನೆ ಮುಂದುವರೆದಿದ್ದು, ರಾಯಚೂರು, ಕಲಬುರಗಿ ಮತ್ತು ಬೀದರ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದಾರೆ. ಅಂಗನವಾಡಿ ಅಂದ್ರೆ ಫೌಂಡೇಶನ್ ಅದ, ಮನಿ ಫೌಂಡೇಶನ್ ಪಾಯ ಚಲೋ ಇದ್ರೆ ಮ್ಯಾಲೆಲ್ಲ ಹತ್ತಂತಸ್ಕಟ್ಟಿದ್ರು ಸರಿ ಆಗ್ತದೆ. ಒಳ್ಳೆ ಒಂದು ICDS ದೋಖ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ ಅನ್ನೋದು ಆಯುಕ್ತರಿಗೂ ಹೇಳ್ದೆವು. ಅದು ಹೇಳಿದ್ಮೇಲೆ ಅವರು ಮತ್ತೆ ಅಳಿಗಾಡ ಕೆಲಸ ಶುರು ಮಾಡಿದಾಗ 13ನೇ 13ನೇ ತಾರೀಕು ಎಲ್ಲ ಶಾಸಕರ ಮನೆ ಎದುರು ಸ್ಟ್ರೈಕ್ ಮಾಡಿದೆವು. 14ನೇ ತಾರೀಕು ಎಲ್ಲ ಉಪನಿರ್ದೇಶಕರ ಕಚೇರಿ ಎದುರು ಹೈದರಾಬಾದ್ ಕರ್ನಾಟಕದಲ್ಲಿ ಮಾಡಿದೆವು. ಯಾಕೆ ಮಾಡಿದೆವು ಅಂದ್ರೆ ನೀವು ಸರ್ಕಾರಕ್ಕೆ ICDSನ ಮಾತು ಏನು ಅಂತೇಳಿ ಸರ್ಕಾರ ಕಳಿಸ್ರಿ ಅಂತ ಕೇಳಿದೆವು. ಅದು ಆದ್ಮೇಲೆ 14-15 ಎರಡು ದಿನ ರಜೆ ಬಂತು. 16, 17, 18, 19 ಇಳಿತಾನ 17ರಿಂದ ಎಲ್ಲ 7 ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರುಗಳ ಮನೆ ಮುಂದೆ ಹೋರಾಟ ನಡೆದದ. ಅದು ಆದ್ಮೇಲೆ ನಿನ್ನ 19ನೇ ತಾರೀಕು ಇನ್ನೂ 23 ಜಿಲ್ಲೆಯವರು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ನಡೆಸ್ಯಾರ. 20-25 ಸಾವಿರ ಜನಗಂಟೆ ನಿನ್ನ ನಮ್ಮ ಸಚಿವರು ಬಂದಾರ. ನಾವು ಕೇಳ್ತೀವಿ, ಇದು ನನ್ನ ಗಮನಕ್ಕಿಲ್ಲ, ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಅದ, ನಾನು ನಿಮ್ಮ ಹೋರಾಟದಲ್ಲಿ ಒಬ್ಬಳು ಅಂತೇಳಿ ನಮ್ಮ ಸಚಿವರು ಹೇಳಾರ. ನಾವು ಕೇಳ್ತೇವೆ, ಶಿಕ್ಷಣ ಸಚಿವರೇ ನೀವು ಎಚ್ಚೆತ್ತುಕೊಳ್ಬೇಕು. ಮಿಸ್ಟರ್ ಮಧು ಬಂಗಾರಪ್ಪ ಅವರೇ, ನೀವು ಏನಾದರೂ ಅಡ್ಡದಾರಿ ಹಿಡಿದ್ರಿ, ನಾವು ಕರ್ನಾಟಕ ರಾಜ್ಯದ ಅಂಗನವಾಡಿ ನೌಕರ ಬಿಡಲ್ಲ ಅಂತೇಳಿ ಹೇಳ್ತೇವೆ. ಯಾಕಂದ್ರೆ ಕ್ಯಾಬಿನೆಟ್ನಾಗ ಚರ್ಚೆ ಆಗಬೇಕು, ಅದು ವಾಪೀಸ್ ಆಗಬೇಕು. ವಾಪೀಸ್ ಆಗೋರಿಗೇನು ಹಪ್ಪ ಇರಲಿ, ಹುಣ್ಣಿ ಇರಲಿ, ಸಾವಾಲಿ ಕೇಳಲಿ, ಈ ಜಾಗ ಬಿಟ್ಟು ಕದಲಲ್ಲ. ಅಲ್ಲಿ ಫ್ರೀಡಮ್ ಪಾರ್ಕ್ನಾಗ ನಡೆದದ, ಇಲ್ಲಿ 7 ಜಿಲ್ಲೆಯಲ್ಲಿ ಕೂಡ ನಡೆದದ. ಅದು ಏನಾದರೂ ಪಾಸಿಟಿವ್ ಉತ್ತರ ಬರಬೇಕು, ಕ್ಯಾಬಿನೆಟ್ನಾಗ ಚರ್ಚೆ ಆಗಬೇಕು, ಅದು ವಾಪೀಸ್ ಆಗಬೇಕು. ಮಿಸ್ಟರ್ ಬಂಗಾರಪ್ಪ ಏಕರೂಪದಲ್ಲಿ ಜಾರಿ ಮಾಡಿರೋದು ವಾಪಸ್ ತಗೋಬೇಕಂತ. ಅಂಗನವಾಡಿ ಕೇಂದ್ರಗಳಲ್ಲೇ LKG UKG ತರಗತಿಗಳನ್ನು ಪ್ರಾರಂಭಿಸಬೇಕು. ಸರ್ಕಾರ ಇಲ್ಲಿನ ಮಕ್ಕಳಿಗೆ ಸಮವಸ್ತ್ರ, ಬ್ಯಾಗ್ ಮತ್ತು ಶೂಗಳನ್ನು ವಿತರಿಸಬೇಕು. ಅಂಗನವಾಡಿಗಳಲ್ಲೇ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೇಂದ್ರವೆಂದು ಪರಿವರ್ತಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. UKG LKG ಒಂದೊಂದು ಪ್ರೈಮರಿ ಸ್ಕೂಲ್ದಾಗ ಒಂದೊಂದು ತಾಲೂಕನ 30 ತೆಗೆದಾರ, ಅದು ಖರೆ. ಅದು ತೆಗೆದ್ರೆ ನಮ್ಮ ಅಂಗನವಾಡಿ ಕೇಂದ್ರದಾಗ ಎಷ್ಟು ಮಕ್ಕಳು ಇರಬೇಕು? ಅಲ್ಲಿ ಹೋದ ಮ್ಯಾಗ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಅದರಲ್ಲೂ ಕಮ್ಮಿ ಇಲ್ಲ. 41-42 ವರ್ಷದಿಂದ ಮಾಡ್ಕೊತಾ ಬಂದಿದ್ದಾರೆ. ಇದರಲ್ಲಿ DEd ಮುಗಿಸಿದಾರ ಅದಾರೆ, BA ಮುಗಿಸಿದಾರ ಅದಾರೆ, ಆಮೇಲೆ MSW ಮುಗಿಸಿದಾರೆ ಇದ್ದಾರೆ. ಅವರಿಗೆಲ್ಲ ಊರಾಗಿನ ಜನರೆಲ್ಲ ಒಂದು 10,000 ಕೊಟ್ಟು ತೊಗೊಂಡು ಸೆಕೆಂಡ್ ಇಯರ್ ಪಾಸ್ ಆದವರಿಗೆ 10ನೇ ಪಾಸ್ ಆದವ್ರಿಗೆ ತೊಗೊಂಡ್ರು. ಆ ಮಕ್ಕಳು ಪಾಲನೆ ಪೋಷಣೆ ಹ್ಯಾಂಗ? ನಮ್ಗೆ ಈಗ ನಮ್ಮಲ್ಲಿ 15-20 ಮಕ್ಕಳು ಬರ್ತು. ಈ ಮಗ LKG UKG ಮಕ್ಕಳು ಹೋದ್ರೆ 4-5 ವರ್ಷ ಮಕ್ಕಳಾಗ ಹೋದ್ರೆ ನಮ್ಮಲ್ಲಿ ಇರೋದು ಮಕ್ಕಳು 5-6 ಇರ್ತಾವ. 5-6 ಮಕ್ಕಳಿಗೆ ಏನ್ ಫುಡ್ ಕೊಡ್ತೀರಿ ನೀವು? ಅಂಗನವಾಡಿಗೆ ಕೊಡಬೇಕು, ಕೊಡದಿದ್ದರೆ ನಾವು ಮಾಡುವ ಪಾಠ ಅವರಿಗೆ ಹೆಂಗ್ ಕಲಿಸ್ಬೇಕಂಬದು ನಮ್ಮ ನುಕ್ಕುನಾದ. ನಾವಲ್ಲಿ ಬೇಕಾದ್ರೆ 1 ದಿವಸ ಆಯ್ತದೋ, 2 ದಿವಸ ಆಯ್ತದೋ, 4 ದಿವಸ ಆಯ್ತದೋ, ಇಲ್ಲಿಂದ ನಮಗೆ ಹೆಸರು ಲೋನ್ ಬೇಕಾದ್ರೆ ನಾವು ಪಾರ್ಲಿಮೆಂಟ್ ಚಲೋ ಅಂತ ಹೇಳಿ ನಾವು ಬೆಂಗಳೂರು ಆದ್ರೂ ಬಿಡಂಗಿಲ್ಲ, ನಾವು ದಿಲ್ಲಿ ಆದ್ರೂ ಬಿಡಂಗಿಲ್ಲ. ನಮ್ ಬದುಕೇ ಇರಲ್ರಿ. ಅಂಗನವಾಡಿ ಕೇಂದ್ರ ಬಂದ ಆದ್ರೂ ಬದುಕೇ ಇರೋದು, ಉಳಿಗಾಲಿಲ್ಲ ನಮ್ಗ, ನಾವು ಮನೆಗೆ ಹೋಗ್ಬೇಕಾಯ್ತದ. ಅವ್ರು ಹೇಳ್ತಾರ ನಿಮ್ಗ ನಾವು ತೆಗೆಲೇವಮ್ಮ, ನೀವು ಆತಂಕ ಪಡಬೇಡ್ರಂತಾರ. ಸರ್ ನೀವು ತೆಗೆಲ್ರಿ, ನೀವು ತೆಗೆರಿ. ಯಾರು ನಮ್ದೊಂದು ಆಫೀಸ್ ಅಂತ ಇರ್ತದಲ್ಲ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ, ನಮ್ ಶಾಲೆಗ ಮಕ್ಕಳು ಇರೋ ಹೋದ್ರ ಖುದ್ದಾಗ ಮನೆಗ್ ನಡಿಯಮ್ಮ ಅಂತಾರ. ಯಾರ ಕೂಡ್ಸ್ ಪಗಾರ ಕೊಡ್ತಾರ? ನಾವು ಕೇಳ್ತಿದ್ದೇವು ಪಗಾರ ಕೊಡ್ತೀರಿ ಏನ್ರಿ ಅಂತೇವು. ಸರ್ಕಾರಕ್ಕೆ ಪಗಾರ ಕೊಡ್ತಾರೆ ಅಂತ ನಮ್ಮ ಟೀಚರ್ ಹೆಲ್ಪರ್ ಇಬ್ಬರು ಕುಂತಾರು, ಯಾರು ಕೊಡಲ್ರು. ಪಗಾರಿಗೆ ತಕ್ಕಂಗೆ ನಾವು ಕೆಲಸ ಮಾಡ್ಬೇಕಾಯ್ತದ. ಈಟ್ ಕೆಲಸ ಮಾಡಿದ್ರು ಬಿ ಅವರು ಇವರು ಮ್ಯಾಲಿನ ಮ್ಯಾಲ ಅಂಗನವಾಡಿ ವಿಸಿಟ್ ಕೊಡ್ತಾ ಇರ್ತಾರ. ಮತ್ತ ಮಕ್ಕಳಿಗೆ ಏನ್ ಕೊಡ್ಲತ್ತಾರ? ಅದು ಆಹಾರ ಪೌಷ್ಟಿಕ ಆಹಾರ ಇಲ್ಲ ಅಂತ ಹೇಳ ಬಯಸ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿ 1008 ಸರ್ಕಾರಿ ಶಾಲೆಯಲ್ಲಿ ಈ ವರ್ಷದಿಂದ LKG UKG ಆರಂಭ ಮಾಡಲು ಸರ್ಕಾರ ಪರವಾನಗಿ ನೀಡಿದೆ. ಸರ್ಕಾರದ ಈ ನಿರ್ಧಾರ ಇಡೀ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂಗನವಾಡಿಗೆ ಬರುವ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ LKG UKG ಸೇರಿದ್ರೆ ಅಂಗನವಾಡಿಗೆ ಯಾರೂ ಬರೋದಿಲ್ಲ. ಮಕ್ಕಳು ಇಲ್ಲದೆ ಹೋದ್ರೆ ಅಂಗನವಾಡಿಗಳು ಬಂದಾಗಬಹುದು ಅಂತ ಆತಂಕ ವ್ಯಕ್ತಪಡಿಸ್ತಾರೆ ಅಂಗನವಾಡಿ ಕಾರ್ಯಕರ್ತೆಯರು. ICDS ಯೋಜನೆಯನ್ನು ಅಳ್ಳ ಹಿಡಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಏನಪ್ಪ ಅಂದರೆ LKG UKGಯನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಆರಂಭ ಮಾಡುವ ಮೂಲಕ ಅಂಗನವಾಡಿಯ ಮಕ್ಕಳನ್ನು ಕರ್ಕೊಂಡೋಗಿ ಪ್ರಾಥಮಿಕ ಶಾಲೆಗೆ ಹಾಕ್ತಾರೆ. ಈ ಮೂಲಕ ಅಂಗನವಾಡಿ ಶಾಲೆಗಳಲ್ಲಿ ಇವತ್ತು ಮಕ್ಕಳು ಇಲ್ಲದೇ ಇರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಇದರಿಂದ ಏನಪ್ಪ ಅಂತಂದರೆ ಅಲ್ಲಿ ಅಂಗನವಾಡಿಗಳು ICDS ಯೋಜನೆಯನ್ನು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡುವಂಥ ಕೆಲಸ ಇದಾಗ್ತಾ ಇದೆ. ಹಾಗಾಗಿ ಇದು ಕೈಬಿಟ್ಟು, ಈ ನಿರ್ಧಾರವನ್ನು ಕೈಬಿಟ್ಟು ಅಂಗನವಾಡಿ ಕೇಂದ್ರಗಳಲ್ಲಿ LKG UKGಯನ್ನು ಶಾಲಾ ಪೂರ್ವ ಶಿಕ್ಷಣವನ್ನು ಆರಂಭ ಮಾಡಬೇಕು ಅನ್ನೋದು ಇಲ್ಲಿ ಹೋರಾಟದ ಒಂದು ಉದ್ದೇಶವಾಗಿದೆ. ಅಂಗನವಾಡಿ ಕೇಂದ್ರಗಳನ್ನು ಬಲಪಡಿಸುವ ಬದಲಾಗಿ ಅವುಗಳನ್ನು ಸಂಪೂರ್ಣವಾಗಿ
ದುರ್ಬಲಗೊಳಿಸುವಂಥ ಕೆಲಸಕ್ಕೆ ಸರ್ಕಾರಕ್ಕೆ ಮುಂದಾಗ್ತಾ ಇದೆ. ಇದು ಸರ್ವಾಧಿಕಾರದ ನಿರ್ಧಾರ. ಯಾಕಪ್ಪ ಅಂತಂದರೆ ಯಾವುದೇ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, ಒಂದು ಮಕ್ಕಳ ಆಯೋಗದವ್ರನ್ನಿರ್ಬೋದು, ಮಕ್ಕಳ ತಜ್ಞರಿರ್ಬೋದು, ಯಾವುದೇ ಸಂಘಟನೆ ಅಂಗನವಾಡಿ ಯೂನಿಯನ್ಗಳ ಸಂಘಟನೆ ಆಗಿರ್ಬೋದು, ಯಾವ ಸಂಘಟನೆಗಳದ್ದು ಅಭಿಪ್ರಾಯ ತೊಗೊಳ್ಳಾರ್ದೇ ಇವರು ಏಕಾಏಕಿ ಈ ನಿರ್ಧಾರ ತೊಗೊಂಡಿರೋದ್ರಿಂದ ಅಂಗನವಾಡಿ ಕೇಂದ್ರಗಳು ಸಂಪೂರ್ಣವಾಗಿ ಮುಚ್ಚುವಂಥ ಸ್ಥಿತಿಗೆ ಬರ್ತಾವೆ. ಇಲ್ಲಿವರೆಗೂ 49 ವರ್ಷಗಳ ಕಾಲ ಕೆಲಸ ಮಾಡಿಕೊಂಡು ಬಿಟ್ಟಿಯಾಗಿ ಕೆಲಸ ಮಾಡಿಕೊಂಡು ಅಂದರೆ 1,000, 2,000, 3,000, 4,000 ಕೆಲಸ ಮಾಡಿದಂಥ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಬೀದಿ ಪಾಲಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅವ್ರ ಕುಟುಂಬ ಬೀದಿಗೆ ಬರುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರನ್ನ ಚುನಾವಣೆ ಕೆಲಸಗಳಿಂದ ಮುಕ್ತಗೊಳಿಸಬೇಕು. ISDS ಯೋಜನೆಯನ್ನ ಪ್ರತ್ಯೇಕ ನಿರ್ದೇಶನಾಲಯವನ್ನಾಗಿ ಪರಿವರ್ತಿಸಬೇಕು. ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಯಿಟಿ ಹಣ ಪಾವತಿಸಬೇಕು. ಮಿನಿ ಅಂಗನವಾಡಿ ಕೇಂದ್ರಗಳನ್ನ ಪೂರ್ಣ ಕೇಂದ್ರಗಳನ್ನಾಗಿ ಪರಿವರ್ತಿಸಬೇಕು ಅನ್ನೋ ಹಕ್ಕೊತ್ತಾಯಗಳನ್ನ ಮುಂದಿಟ್ಟರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.